ನಾಗರ ಪಂಚಮಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಕಡೆ ಕೂಡ ವಿಶೇಷವಾಗಿ ಆಚರಿಸುವಂತ ಒಂದು ರೀತಿಯ ಹಬ್ಬ. ಹಾಗೆ ನಾಗನಿಗೆ ವಿಶೇಷವಾದಂತದ್ದು ಹಾಲು ಪಾಯಸ ಅಂತ ಹೇಳಿಕೊಂಡು ಹಾಲು ಪಾಯಸವನ್ನ ಮಾಡಿ ನೈವೇದ್ಯ ಮಾಡುವಂತ ಕ್ರಮ ಎಲ್ಲ ಉಂಟು. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಾಗರ ಪಂಚಮಿಗೆ ವಿಶೇಷವಾಗಿರುವಂತಹ ಹಾಲಿನ ಪಾಯಸವನ್ನ ಯಾವ ರೀತಿಯಾಗಿ ಮಾಡುವುದು ಅಂತ ಹೇಳಿ ತೋರಿಸಿಕೊಡ್ತಾ ಇದ್ದೇನೆ. ಎಲ್ಲ ಹಬ್ಬಗಳಿಗೆ ಕೂಡ ಒಂದೊಂದು ರೀತಿಯ ತಿಂಡಿಗಳನ್ನು ಅಥವಾ ನೈವೇದ್ಯಗಳನ್ನು ಮಾಡುವಂತ ಕ್ರಮ ಉಂಟು. ನಾಗರ ಪಂಚಮಿಗಾಗುವ ನಮ್ಮ ಊರಿನಲ್ಲಿ ಆಗುವಾಗ ಗೆಣಸಲೆ ಅಂತೇಳಿ ಮಾಡುವಂಥ ಕ್ರಮ ಉಂಟು. ಅದೇ ರೀತಿಯಲ್ಲಿ ನೈವೇದ್ಯವಾಗಿ ಮಾಡಲಿಕ್ಕೆ ಅಂತ ಹೇಳಿಕೊಂಡು ಹಾಲಿನ ಪಾಯಸವನ್ನು ಮಾಡುವಂಥ ಕ್ರಮ ಇರುವಂಥದ್ದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಹಾಲಿನ ಪಾಯಸವನ್ನು ಯಾವ ರೀತಿಯಾಗಿ ಮಾಡುವುದು ಅಂತೇಳಿ ನೋಡುವ ಬನ್ನಿ. ಹಾಲು ಪಾಯಸ ಅಂತ ಹೇಳುವಾಗ ಉಂಟಲ್ಲ ಹಾಲಿನಲ್ಲಿಯೇ ಮಾಡುವಂಥದ್ದು ಪಾಯಸವನ್ನು. ಒಂದು ಉರುಳಿಗೆ ಹಾಲನ್ನು ಹಾಕಿಕೊಳ್ತೇನೆ. ಹಾಲು ಪಾಯಸಕ್ಕೆ ನಾನು ಒಟ್ಟು ಒಂದು 5 ಗ್ಲಾಸಿನಷ್ಟು ಹಾಲನ್ನು ಉಪಯೋಗಿಸ್ತೇನೆ. 4 ಗ್ಲಾಸ್ ಹಾಲನ್ನು ಈಗಲೇ ಹಾಕಿಕೊಳ್ತೇನೆ. ಒಂದು ಗ್ಲಾಸ್ ಮತ್ತೆ ಕೊನೆಯಲ್ಲಿ ಸೇರಿಸಿಕೊಳ್ಳುವ. ಕುದಿಸುವಾಗ ಇದಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಸೇರಿಸಿಕೊಳ್ತೇನೆ. ಮೊದಲಿಗೆ ಹಾಲನ್ನು ಚೆನ್ನಾಗಿ ಕುದಿಸಿಕೊಳ್ಳುವ. ಒಂದು ಸ್ವಲ್ಪ ಹಾಲನ್ನು ತೆಗೆದಿರ್ತೇನೆ, ನಮಗೆ ಕೇಸರಿಯನ್ನು ನೆನೆಸಲಿಕ್ಕೆ ಹಾಲು ಬೇಕಲ್ಲ. ಹಾಲು ಚೆನ್ನಾಗಿ ಕುದಿತಾ ಉಂಟು. ಈಗ ನಾನು ತೊಳೆದು ತಂದಿರುವಂತಹ ಒಂದು ಗ್ಲಾಸಿನಷ್ಟು ಗಂಧಸಾಲೆ ಅಕ್ಕಿಯನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಅಕ್ಕಿ ಚೆನ್ನಾಗಿ ಬೇಯಬೇಕು. ಗಂಧಸಾಲೆ ಅಕ್ಕಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಪರಿಮಳ ಇರುವಂಥ ಅಕ್ಕಿ, ಈ ಸ್ವರ್ಣ ಮಸೂರಿ, ಬಾಸುಮತಿ ಈ ಥರದ ಅಕ್ಕಿ ಎಲ್ಲ ಉಂಟಲ್ಲ, ಅದೇ ರೀತಿಯಲ್ಲಿ ಒಂದು ರೀತಿಯ ಚಿಕ್ಕ ಅಕ್ಕಿ, ಒಳ್ಳೆ ಪರಿಮಳ ಇರ್ತದೆ. ಈ ಅಕ್ಕಿ ಹಾಲಿನಲ್ಲಿಯೇ ಬೆಂದರೆ ಒಳ್ಳೆ ರುಚಿ ಇರುವಂಥದ್ದು. ಅದೆಲ್ಲ ಇದ್ದರೆ ನೀರು ಕೂಡ ಸೇರಿಸಿಕೊಂಡು ಬೇಯಿಸಿ ಮತ್ತೆ ಹಾಲು ಸೇರಿಸುವಂಥ ಕ್ರಮ ಕೂಡ ಉಂಟು. ಹೀಗಾದರೆ ಒಳ್ಳೆ ರುಚಿಯಾಗಿರ್ತದೆ ಅಂತ ಹೇಳ್ಕೊಂಡು ಇದೇ ರೀತಿಯಾಗಿ ಮಾಡುವಂಥದ್ದು. ತೆಗೆದಿಟ್ಟಂತಹ ಹಾಲಿಗೆ ಕೇಸರಿಯನ್ನು ಸೇರಿಸಿಕೊಳ್ತೇನೆ. ಒಂದಿಷ್ಟು ಕೇಸರಿಯನ್ನು ಹಾಲಿನಲ್ಲಿ ಹಾಕಿಬಿಡ್ತೇನೆ. ಒಳ್ಳೆ ಪರಿಮಳಕ್ಕೂ ಆಗ್ತದೆ, ಬಣ್ಣಕ್ಕೂ ಆಗ್ತದೆ. ಓಪನಾಗಿ ಬೇಯಿಸುವಾಗ ಒಂದು ವೇಳೆ ಅನ್ನ ಬೇಯಲಿಕ್ಕೆ ಬೇಕಾದಷ್ಟು ಹಾಲು ಸಾಕಾಗಲಿಲ್ಲ ಅಂತೇಳಿ ಆದರೆ ಈ ರೀತಿಯಾಗಿ ಬಿಸಿ ನೀರನ್ನು ಸೇರಿಸಿಕೊಳ್ಬೇಕು. ನಾನು ಇಲ್ಲಿ ಎಂತ ಮಾಡಿದೆ ಅಂತೇಳಿ ಚೊಲೆಯಲ್ಲಿ ಸ್ವಲ್ಪ ನೀರು ಕುದಿಲಿಕ್ಕೆ ಇಟ್ಟೆ. ಹಾಗೆ ಅದರ ಕುದೀತಾ ಇರುವಂಥ ನೀರನ್ನೇ ಸೇರಿಸಿಕೊಳ್ತಾ ಇದ್ದೇನೆ. ಅದು ಈಗ ಓಪನಾಗಿ ಬೇಯಿಸುವಾಗ ನೀರು ಜಾಸ್ತಿ ಬೇಕಾಗ್ತದೆ. ಅಗಲಬಾಯಿಯ ಪಾತ್ರ ಅಲ್ಲ ಉರುಳಿಯಲ್ಲಿ ಆಗುವಾಗ. ಅನ್ನ ಎಲ್ಲ ಸರಿಯಾಗಿ ಬೆಂತು. ಇನ್ನೀಗ ಇದಕ್ಕೆ ಸಕ್ಕರೆಯನ್ನು ಹಾಕುವಂಥ ಸಮಯ. ಇನ್ನೀಗ ಸಕ್ಕರೆ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಸರಿಯಾಗಿ 3 ಪಟ್ಟಿನಷ್ಟು ಸಕ್ಕರೆ, ಅರ್ಧ ಸೇರಿನಷ್ಟು ಸಕ್ಕರೆ ಅಂತ ಹಾಕೊಂಡಿದ್ದೇನೆ. ಒಂದು ಗ್ಲಾಸ್ ಅಕ್ಕಿಗೆ 3 ಗ್ಲಾಸಿನಷ್ಟು ಸಕ್ಕರೆ ಬೇಕಾಗ್ತದೆ. ಈಗ ಅದನ್ನು ಸೇರಿಸಿಕೊಳ್ತಾ ಇದ್ದೇನೆ. ಇನ್ನೀಗ ಸರಿಯಾಗಿ ಮುಚ್ಚಿಕೊಳ್ಬೇಕು. ಸುರುವಿಗೆ ನಾನು ಒಂದು ಚೆಮ್ಮಿನಲ್ಲಿ ಹಾಲು ತೆಗೆದಿಟ್ಟಿದ್ದೆ 1 ಗ್ಲಾಸಿನಷ್ಟು, ಅದನ್ನೀಗ ಇಲ್ಲಿ ಸೇರಿಸಿಕೊಳ್ತಾ ಇದ್ದೇನೆ. ಸರಿಯಾಗಿ ಕುದಿಸಿಕೊಳ್ಬೇಕು. ಕೇಸರಿ ಕೂಡ ಹಾಕಿಟ್ಟಿದ್ದೇನೆ ಇಲ್ಲಿ ನೆನೆಸಿ ನೋಡಿ, ಈ ರೀತಿಯಾಗಿ ಕಲರ್ ಬಿಟ್ಟಿದೆ. ಇದನ್ನು ಕೂಡ ಸೇರಿಸಿಕೊಳ್ಬೋದು. ಇನ್ನು ಸರಿಯಾಗಿ ಬೆರೆಸಿ ಇದನ್ನು ಸೇರಿಸಿಕೊಳ್ತಾ ಇದ್ದೇನೆ. ನೋಡಿ ಒಳ್ಳೆ ಕಲರ್ ಬಿಟ್ಟಿದೆ, ಒಳ್ಳೆ ಪರಿಮಳ ಕೂಡ ಬಿಡ್ತದೆ ಇದು. ಹಾಲು ಪಾಯಸ ಆಗುವಾಗ ನೋಡಿ ಒಂದು ಒಳ್ಳೆ ಬಣ್ಣ ಕೂಡ ಬಂತು. ಆ ಗಂಧಸಾಲೆ ಅಕ್ಕಿ ಮತ್ತು ಕೇಸರಿ ಎಲ್ಲ ಬಿದ್ದಾಗುವಾಗ ಹಾಲಿನ ಪಾಯಸ ಒಳ್ಳೆದಾಗ್ತದೆ. ಪರಿಮಳ ಕೂಡ, ತಿನ್ನಲಿಕ್ಕೆ ರುಚಿ ಕೂಡ. ಇನ್ನೀಗ ಈ ಪಾಯಸಕ್ಕೆ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಹಾಕಿ ಒಂದು ಒಗ್ಗರಣೆ ಮಾಡಬೇಕು. ಒಂದು ಬಣಲೆಗೆ ತುಪ್ಪವನ್ನು ಹಾಕಿ ಅದರಲ್ಲಿ ಹುರಿದು ಹಾಕಿಕೊಂಡ್ರೆ ಆಯಿತು. ತುಪ್ಪ ಬಿಸಿಯಾದ ಕೂಡಲೇ ಗೇರು ಬೀಜವನ್ನು ಸೇರಿಸಿಕೊಳ್ತೇನೆ. ಕೆಂಪಿಗೆ ಹುರಿಬೇಕು ಇದನ್ನು. ಗೇರು ಬೀಜ ಒಳ್ಳೆ ಕೆಂಪಾದಾಗ ದ್ರಾಕ್ಷಿಯನ್ನು ಕೂಡ ಸೇರಿಸ್ತೇನೆ. ಎರಡನ್ನು ಕೂಡ ಸರಿಯಾಗಿ ಹುರಿದು ಸೇರಿಸಿಕೊಂಡು ಉಂಟಲ್ಲ, ಪಾಯಸ ಹಾಳಾಗುವುದಿಲ್ಲ. ಪಾಯಸಕ್ಕೆ ಈಗ ಸೇರಿಸಿಕೊಳ್ತೇನೆ ಇದನ್ನು. ಇನ್ನೀಗ ಇದನ್ನು ಸರಿಯಾಗಿ ಬೆರೆಸಿಕೊಂಡ್ರೆ ಆಯ್ತು. ಇದೀಗ ನಾಗರ ಪಂಚಮಿಯ ವಿಶೇಷ ಹಾಲು ಪಾಯಸ ರೆಡಿ ಆಯಿತು ನೋಡಿ. ಒಳ್ಳೆ ಪಾಕ ಬಂದಂತಹ ಪಾಯಸ, ಹಾಗೆ ಕೆಂಪು ಕೆಂಪಾಗಿ ಹುರಿದಂತಹ ಗೇರು ಬೀಜ ಮತ್ತು ದ್ರಾಕ್ಷಿ ಎಲ್ಲ ನೋಡಿ, ತಿನ್ನಲಿಕ್ಕೆ ಒಳ್ಳೆ ರುಚಿಯಾಗಿರ್ತದೆ. ನಾಗರ ಪಂಚಮಿ ಹಬ್ಬಕ್ಕೆ ಮಾಡಿರುವಂತಹ ವಿಶೇಷವಾದಂತಹ ಹಾಲು ಪಾಯಸದ ವಿಡಿಯೋ ಎಲ್ಲರಿಗೂ ಕೂಡ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಈ ಥರ ಒಂದು ಹಾಲು ಪಾಯಸವನ್ನು ಮಾಡಿ ನಾಗನಿಗೆ ನೈವೇದ್ಯ ಮಾಡೋದು ಅಂತೇಳಿ ಲೆಕ್ಕ. ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬ ಶುಭವಾಗಿರಲಿ, ಆ ಭಗವಂತನು ಆಯುರಾರೋಗ್ಯ ಐಶ್ವರ್ಯವನ್ನು ಎಲ್ಲರಿಗೂ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ನಮಸ್ಕಾರ.